ಆತ್ಮೀಯ ವಿದ್ಯಾರ್ಥಿಗಳೇ ಶುಭೋದಯ ನಾವು ಕಳೆದ ತರಗತಿಗಳಲ್ಲಿ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳ್ಕೊಳ್ತಾ ಇದ್ದೆವು ಕಳೆದ ಒಂದೆರಡು ತರಗತಿಗಳಲ್ಲಿ ನಾವು ವರ್ಣಮಾಲೆ ಅಂದ್ರೆ ಏನು ವರ್ಣಮಾಲೆಯಲ್ಲಿ ವಿಧಗಳೆಷ್ಟು ಮತ್ತೆ ಅದರಲ್ಲಿ ಮೊದಲ ವಿಧವಾದಂತಹ ಸ್ವರಾಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ದೆವು ಅಲ್ವಾ ಮುಂದಿನ ಈ ಒಂದು ತರಗತಿಯಲ್ಲಿ ನಾವು ಹಿಂದಿನ ಒಂದು ತರಗತಿಯ ಅವಲೋಕನ ಮಾಡುತ್ತಾ ಮುಂದಿನ ತರಗತಿಗೆ ನಾವು ತೆರಳೋಣ ವರ್ಣಮಾಲೆ ಅಂದ್ರೆ ಅಕ್ಷರಗಳ ಗುಂಪು ಅಂತ ಹೇಳಿದ್ದೆ ಅಲ್ವಾ ಆ ಕನ್ನಡ ಅಕ್ಷರ ಗುಂಪಿನಲ್ಲಿ ಒಟ್ಟು 49 ಅಕ್ಷರಗಳಿವೆ ಈ 49 ಅಕ್ಷರಗಳನ್ನು ನಾವು ಪ್ರಮುಖವಾಗಿ ಮೂರು ವಿಧಗಳಾಗಿ ವಿಂಗಡಣೆ ಮಾಡ್ತೇವೆ ಅವುಗಳೆಂದರೆ ಸ್ವರಗಳು ಯೋಗವಾಹ ವಾಹಗಳು ಯೋಗ ವಾಹಗಳು ಮತ್ತೆ ವ್ಯಂಜನಗಳು ಈಗಾಗಲೇ ನಾವು ಕಲಿಯುತ್ತಿರುವುದರಲ್ಲಿ ಸ್ವರ ಅಂದ್ರೆ ಏನು ಸ್ವರಗಳು ಅಂದ್ರೆ ಏನು ಆ ಸ್ವರದ ಇರತಕ್ಕಂತಹ ವಿಧಗಳ ಬಗ್ಗೆ ಸ್ವರಗಳಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳಿಗೆ ನಾವು ಸ್ವರಾಕ್ಷರಗಳು ಅಂತ ಕರಿತೇವೆ ಇವು ಕನ್ನಡ ವರ್ಣಮಾಲೆಯಲ್ಲಿ ಇವುಗಳ ಸಂಖ್ಯೆ ಒಟ್ಟು 13 ಈ 13 ಅಕ್ಷರಗಳನ್ನು ಮತ್ತೆ ನಾವು ಹೇಳಿದ್ವಿ ಒಂದು ಹ್ರಸ್ವ ಸ್ವರ ಇನ್ನೊಂದು ದೀರ್ಘ ಸ್ವರ ಅಲ್ವಾ ಈ ಹ್ರಸ್ವ ಸ್ವರದಲ್ಲಿ 6 ದೀರ್ಘ ಸ್ವರದಲ್ಲಿ 7 ಒಟ್ಟು 13 ಅಕ್ಷರಗಳನ್ನು ನಾವು ಸ್ವರಾಕ್ಷರದಲ್ಲಿ ಕಾಣ್ತೇವೆ ಅಂತ ಹೇಳಿದ್ವಿ ಹಾಗೆ ಕುತ್ವಗಳು ಮತ್ತೆ ಸಂಧ್ಯಾಕ್ಷರ ಬಗ್ಗೆ ಹೇಳಿದ್ವಿ ಕುತ್ವಗಳಂದ್ರೆ ಮೂರು ಮಾತ್ರ ಕಾಲದಲ್ಲಿ ಅಂದ್ರೆ ನಾವು ಹೇಳಿದಲ್ಲಿ ಉತ್ಸವ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ದೀರ್ಘ ಸ್ವರಗಳಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಇನ್ನು ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರ ನಾವು ಕುತ್ವಗಳು ಅಂತ ಕರೀತೇವೆ ಇನ್ನು ಸಂಧ್ಯಾಕ್ಷರಗಳು ಯಾವಪ್ಪ ಅಂತಂದ್ರೆ ಎರಡು ಸ್ವರಾಕ್ಷರಗಳು ಸೇರಿಕೊಂಡು ಉಚ್ಚರಿಸಿಕೊಳ್ತಕ್ಕಂತಹ ಅಕ್ಷರಗಳು ನಾವು ಸಂಧ್ಯಾಕ್ಷರಗಳು ಅಂತ ಕರಿತೇವೆ ಐ ಓ ಔ ಈ ಅಕ್ಷರಗಳ ನಾವು ಸಂಧ್ಯಾಕ್ಷರಗಳು ಅಂತ ಕರಿತೀವಂತ ನಾವು ಕಳೆದ ತರಗತಿಯಲ್ಲಿ ಇಷ್ಟವನ್ನು ನಾವು ತಿಳ್ಕೊಂಡಿದ್ವಿ ಇನ್ನು ಮುಂದಿನ ಭಾಗಕ್ಕೆ ಹೋಗೋಣ ಕನ್ನಡ ವರ್ಣಮಾಲೆಯ ಇನ್ನೊಂದು ವಿಧ ವ್ಯಂಜನಗಳು ಯಾವುದು ವ್ಯಂಜನಗಳು ಹಾಗಾದ್ರೆ ವ್ಯಂಜನಗಳು ಅಂದ್ರೆ ಏನು ಮಕ್ಕಳೇ ಮೊದಲೇ ನಾವು ಈ ವ್ಯಂಜನಗಳು ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಂಡು ನಂತರದಲ್ಲಿ ಅದರ ಮುಂದಿನ ಭಾಗಕ್ಕೆ ಹೋಗೋಣ ವ್ಯಂಜನಗಳು ಅಂತಂದ್ರೆ ಇವು ಸ್ವತಂತ್ರವಾಗಿ ಉಚ್ಚರಿಸಲ್ಪಡಲಾದ ಅಕ್ಷರಗಳು ಅಂದ್ರೆ ಸ್ವರಗಳು ಹೇಗೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತವೋ ಹಾಗೆ ಇವುಗಳಲ್ಲಿ ಯಾರ ಸಹಾಯ ಬೇಕು ಅಂದ್ರೆ ಯಾರ ಸಹಾಯ ಬೇಕಂದ್ರೆ ಸ್ವರಾಕ್ಷರಗಳ ಸಹಾಯ ಬೇಕು ಅಂದ್ರೆ ನಾವಿಲ್ಲಿ ವ್ಯಂಜನ ಏನಕ್ಕೆ ಕರಿತೀವಪ್ಪ ಅಂತಂದ್ರೆ ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳಿವೆ ಅಂದ್ರೆ ನಾವು ಹೇಳ್ತೀವಿ ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಉಚ್ಚರಿಸಲಾಗುವ ಸ್ವರಾಕ್ಷರಗಳ ಸಹಾಯ ಅಂದ್ರೆ ವ್ಯಂಜನಗಳಲ್ಲಿ ಮೂಲ ರೂಪವಿಲ್ಲ ಇವು ತೆಲೆ ಕಟ್ಟನ್ನ ಕಟ್ಕೊಂಡಿರ್ತವೆ ಅವರ ಉದಾಹರಣೆಗೆ ಕ ಚ ಗ ಪ ನ ನೋಡಿ ಇವೆಲ್ಲ ವಿಧವಾಗಿ ತಲೆ ಕಟ್ಟಿ ಕಟ್ಕೊಂಡಿದ್ದಾವೆ ಅಂದ್ರೆ ಇವುಗಳು ಮೂಲ ರೂಪ ಅಂದ್ರೆ
ಮತ್ತೆ ಎರಡು ಯೋಗಮಗಳು ಸೇರಿಕೊಂಡು ಒಟ್ಟು ಹದಿನೈದು ಅಕ್ಷರಗಳು ಇವುಗಳ ಜೊತೆಗೆ ಸೇರಿ ಉದಾಹರಣೆಗೆ ಕ ಅಲಿ ಇದೇನಿದೆ ಕ ಹಾಗೆ ಛೆ ಛೆ ಅದು ಅಚ್ಚರಿದ್ರೆ ಛೆ ಆಗುತ್ತೆ ಅದೇ ಛೆ ಅಕ್ಷರ ಆಗಿದ್ರೆ ಛ ಆಗುತ್ತೆ ಹೀಗೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡತಕ್ಕಂತಹ ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳು ಅಂತ ಕರೀತೇವೆ ಅಂತ ಆಯ್ತಾ ಮಕ್ಕಳೇ ಅಂದ್ರೆ ವ್ಯಂಜನಾಕ್ಷರಗಳು ಅಂದ್ರೆ ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚರಿಸಲ್ಪಡತಕ್ಕಂತಹ ಉಚ್ಚರಿಸಲಾಗುವ ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳು ಅಂತ ಕರೀತೇವೆ ಈ ವ್ಯಂಜನಾಕ್ಷರಗಳ ಸಂಖ್ಯೆ ಒಟ್ಟು 34 ಎಷ್ಟು 34 2 ಅಂದ್ರೆ 13 ಸ್ವರಗಳು 2 ಯೋಗವಾದಗಳು 34 ವ್ಯಂಜನಗಳು ಒಟ್ಟು 49 ಅಕ್ಷರಗಳು ಅಂತ ಹೇಳಿದ್ದೇನೆ ಈ ತರಗತಿಯಲ್ಲಿ ಈ ತರಗತಿ ನಾವು ಈಗಾಗಲೇ ವ್ಯಂಜನಗಳ ಬಗ್ಗೆ ತಿಳ್ಕೊಳ್ತೇವೆ ವ್ಯಂಜನಗಳು ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳೇ ವ್ಯಂಜನಾಕ್ಷರಗಳು ಈ ವ್ಯಂಜನಾಕ್ಷರದಲ್ಲಿ ನಾವು ಮತ್ತೆ ಎರಡು ವಿಧಗಳನ್ನು ನೋಡ್ತೇವೆ ಒಂದು ವರ್ಗೀಯ ವ್ಯಂಜನಗಳು ಇನ್ನೊಂದು ಅವರ್ಗೀಯ ವ್ಯಂಜನಗಳು ಅರ್ಥ ಮಕ್ಕಳೇ ವ್ಯಂಜನದಲ್ಲಿ ಮತ್ತೆ ಎರಡು ವಿಧಗಳು ನೋಡ್ತೇವೆ ಒಂದು ವರ್ಗೀಯ ವ್ಯಂಜನಗಳು ಇನ್ನೊಂದು ಅವರ್ಗೀಯ ವ್ಯಂಜನಗಳು ಈ ತರದಲ್ಲಿ ನಾವು ಈ ವ್ಯಂಜನಗಳ ವಿಧಗಳಂತಹ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಮೊದಲ ವಿಧವಾದಂತಹ ಈ ವ್ಯಂಜನಾಕ್ಷರ ಮೊದಲ ವಿಧವಾದಂತಹ ವರ್ಗೀಯ ವ್ಯಂಜನಗಳು ಏನಿದು ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳು ನೋಡಿ ಮಕ್ಕಳೇ ಈ ಅಕ್ಷರಗಳು ಉತ್ಪತ್ತಿಯಾಗುವ ಕ್ರಿಯೆಗಳ ಆಧಾರದ ಮೇಲೆ ಉತ್ಪತ್ತಿ ನೋಡಿ ಸ್ವರದಲ್ಲಿ ಉಚ್ಚರಿಸುವ ಆಧಾರದ ಮೇಲೆ ನಾವು ನೋಡ್ಕೊಳ್ಳಿ ಅಲ್ವಾ ಅಲ್ಲಿ ಒಂದು ಉಸಿರು ಉಚ್ಚರಿಸಿದ್ರೆ ಅದು ಹೃಸ್ವ ಸ್ವರ ಎರಡು ಉಸಿರಿನಲ್ಲಿ ಅಥವಾ ಎರಡು ಮಾತ್ರ ತಾಳಗಳನ್ನು ಉಚ್ಚರಿಸಿದ್ರೆ ದೀರ್ಘ ಸ್ವರ ಅಂತ ಕೇಳಿದ್ವಿ ಆದ್ರೆ ಇಲ್ಲಿ ವರ್ಗೀಯ ವ್ಯಂಜನದಲ್ಲಿ ನಾವು ನೋಡ್ತಾ ಹೋದ್ರೆ ಅಕ್ಷರಗಳು ಉತ್ಪತ್ತಿಯಾಗುವ ಒಂದು ಕ್ರಿಯೆಗಳ ಮೇಲೆ ಅಥವಾ ಹುಟ್ಟುವ ಸ್ಥಳಗಳ ಆಧಾರದ ಮೇಲೆ ಇಟ್ಕೊಂಡರೆ ಏನ್ ಮಾಡ್ತೇವೆ ಅಕ್ಷರಗಳನ್ನು ವಿಧಗಳಾಗಿ ಮಾಡ್ತವೆ ಮೊದಲೇ ವಿಧವಾದಂತಹ ವರ್ಗೀಯ ವ್ಯಂಜನದಲ್ಲಿ ಆ ವರ್ಗೀಯ ವ್ಯಂಜನದ ಅಕ್ಷರಗಳು ನಿರ್ದಿಷ್ಟವಾದಂತಹ ಸ್ಥಳದಲ್ಲಿಯೇ ಉತ್ಪತ್ತಿಯಾಗ್ತವೆ ಅಥವಾ ಹುಟ್ಟುತ್ತವೆ ಅಥವಾ ಉಚ್ಚರಿಸಲ್ಪಡ್ತವೆ ಹಾಗಾಗಿ ಈ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೇವೆ ಅಂದ್ರೆ ನಿರ್ದಿಷ್ಟವಾದ ಒಂದು ಸ್ಥಳದಲ್ಲಿ ಅವು ಉಟ್ಕೊಳ್ತವೆ ಎಲ್ಲಿಂದ ಎಲ್ಲಿವರೆಗೆ ಅಂತ ಹೇಳಿದ್ರೆ ಕ ಅಕ್ಷರದಿಂದ ಮ ಅಕ್ಷರದಲ್ಲಿರ್ತಕ್ಕಂತಹ 25 ಅಕ್ಷರಗಳು ಇವು ವರ್ಗೀಯ ವ್ಯಂಜನಾಕ್ಷರಗಳು ಇವು ನಿರ್ದಿಷ್ಟವಾದ ಒಂದು ಸ್ಥಳದಲ್ಲಿ ಆದರ್ಶ ಹುಟ್ಟುವ ಸ್ಥಳವನ್ನು ಆದರ್ಶಕೊಂಡು ಏನ್ ಮಾಡಿದ್ದೇವೆ ಈ ವ್ಯಂಜನಾಕ್ಷರದಲ್ಲಿ 5 ವರ್ಗಗಳನ್ನು ನಾವು ಉಳ್ಕೊಂಡಿದ್ದೇವೆ ವರ್ಗೀಯ ವ್ಯಂಜನದಲ್ಲಿ ವರ್ಗೀಯ ವ್ಯಂಜನಗಳು ಹುಟ್ಟುವ ಒಂದು ಸ್ಥಳವನ್ನು ಆಧರಿಸಿ 5 ವರ್ಗಗಳನ್ನಾಗಿ ನಾವು ಮಾಡಿಕೊಂಡಿದ್ದೇವೆ ಅವು ಯಾವಪ್ಪ ಅಂದ್ರೆ ಆ ವರ್ಗಗಳ ಮೊದಲ ಅಕ್ಷರದ ಒಂದು ಅಕ್ಷರದ ಇಟ್ಕೊಂಡು ನಾವು ಹೇಳ್ತೇವೆ ಮೊದಲ ವರ್ಗವನ್ನ ಕ ವರ್ಗ ಎಂದು ಎರಡನೇ ವರ್ಗವನ್ನ ಚ ವರ್ಗ ಮೂರನೇದು ಕ ವರ್ಗ ನಾಲ್ಕನೇದು ಕ ವರ್ಗ ಐದನೇದು ಪ ವರ್ಗ ಒಟ್ಟು 5 ವರ್ಗಗಳಿವೆ ಪ್ರತಿಯೊಂದು ವರ್ಗದಲ್ಲಿಯೂ ಸಹಿತ ಪ್ರತಿಯೊಂದು ವರ್ಗದಲ್ಲೂ ಸಹಿತ 5 ಅಕ್ಷರಗಳು ನಾವಿಲ್ಲಿ ಕಾಣ್ತವೆ ಪ್ರತಿ
ಕಡಿಯು ಜ್ಞಾನ ತ ವರ್ಗ ಥ ಥ ಧ ದ ನ ಇಲ್ಲಿ ಲಕ್ಷಣಗಳು ಥ ಥ ಧ ಧ ನ ಇವು ಈ ಲಕ್ಷಣಗಳು ಇದು ಪ ವರ್ಗ ಲಕ್ಷಣಗಳು ಥ ಥ ಧ ಧ ಮ ಇವು ಐದು ಅಕ್ಷರಗಳು ಒಟ್ಟು ಇಪ್ಪತ್ತೈದು ಅಕ್ಷರಗಳನ್ನು ನಾವು ಇಲ್ಲಿ ಕಾಣುತ್ತೇವೆ ಅರ್ಥ ಅಂದ್ರೆ ವರ್ಗೀಯ ವಂಚನೆಗಳನ್ನು ಅವುಗಳು ಉತ್ಪತ್ತಿಯಾಗುವ ಒಂದು ಸ್ಥಳಗಳನ್ನ ಆಧರಿಸಿಕೊಂಡು ನಾವು ಇಲ್ಲಿ ಐದು ವರ್ಗಗಳನ್ನ ಗಣನೆ ಮಾಡ್ಕೊಂಡಿದ್ದೇವೆ ಅವು ಯಾವಂದ್ರೆ ಇಲ್ಲಿ ಹೇಳ್ತೇವೆ ದ ವರ್ಗ ಚ ವರ್ಗ ತ ವರ್ಗ ದ ವರ್ಗ ಮತ್ತೆ ಪ ವರ್ಗ ಪ್ರತಿಯೊಂದು ವರ್ಗದಲ್ಲಿ ಸಹಿತ ಐದೈದು ಅಕ್ಷರಗಳನ್ನು ನಾವು ಕಾಣುತ್ತೇವೆ ಮಕ್ಕಳೇ ಈ ಅಕ್ಷರಕ್ಕೆ ಉತ್ಪತ್ತಿ ಆಗ್ತವಲ್ವ ಅವು ಆ ವರ್ಗದ ಅಕ್ಷರಗಳು ಒಂದೇ ಸ್ಥಳದಲ್ಲಿ ಉತ್ಪತ್ತಿ ಆಗ್ತವೆ ನಿರ್ದಿಷ್ಟವಾಗಿ ಒಂದೇ ಸ್ಥಳದಲ್ಲಿ ಉತ್ಪತ್ತಿ ಆಗ್ತವೆ ಅದನ್ನು ನೀವು ಹೇಳುವಾಗ ಉಚ್ಚರಿಸುವಾಗ ಗಮನಿಸಿದರೆ ಆ ಅಕ್ಷರಗಳು ಎಲ್ಲರಿಗೂ ಉತ್ಪತ್ತಿ ಆಗ್ತವೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಥವಾ ಹುಟ್ಟುತ್ತವೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈಗ ನಾವು ಅವುಗಳು ಹುಟ್ಟುವ ಸ್ಥಳವನ್ನು ಆಧರಿಸಿ ಆ ಅಕ್ಷರದ ಗುಂಪಿಗೆ ಅಥವಾ ಆ ಅಕ್ಷರಗಳ ಒಂದು ವರ್ಗಕ್ಕೆ ವಿಶಿಷ್ಟ ಹೆಸರಿನಿಂದ ಕರೀತೇವೆ ಅಂದ್ರೆ ವರ್ಗೀಯ ವ್ಯಂಜನಗಳು ಉತ್ಪತ್ತಿಯಾಗುವ ಅಥವಾ ಹುಟ್ಟುವ ಸ್ಥಳವನ್ನು ಆಧರಿಸಿಕೊಂಡು ನಾವೇನು ವರ್ಗಗಳನ್ನ ಮಾಡಿದ್ವಲ್ಲ ಆ ವರ್ಗದಲ್ಲಿ ಬರ್ತಕ್ಕಂತಹ ಐದು ಅಕ್ಷರಗಳಲ್ಲೂ ಐದು ಅಕ್ಷರಗಳು ಏನಾಗ್ತವೆ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿಯೇ ಹುಟ್ಟುತ್ತವೆ ಆ ನಿರ್ದಿಷ್ಟವಾದ ಸ್ಥಳ ಇಟ್ಟುಕೊಂಡು ಏನ್ ಮಾಡ್ತವೆ ಆ ವರ್ಗಕ್ಕೆ ವಿಶಿಷ್ಟ ಹೆಸರಿಂದ ಕರೀತವೆ ಈಗ ಅವರ ಬಗ್ಗೆ ನೋಡ್ಕೊಳ್ಳ ಮೊದಲ ವಿಧ ಅಥವಾ ಮೊದಲ ವರ್ಗ ಕ ಅಲ್ವಾ ನೀವು ಈ ಕ ವರ್ಗದ ಅಕ್ಷರಗಳ ಉಚ್ಚಾರಣೆ ಮಾಡ್ತಾ ಗಮನಿಸಿ ಅವು ಎಲ್ಲಿ ಹುಟ್ಟುತ್ತವೆ ಅಂತ ಅಲ್ವಾ ಖ ಕ ಘ ಘ ಜ್ಞ ಅರ್ಥ ನೋಡಿ ಎಲ್ಲಿ ಹುಟ್ಟುತ್ತದೆ ಕಂಠ ಅಥವಾ ಕಂಠದ ಇಲ್ಲಿ ಉತ್ಪತ್ತಿ ಆಗ್ತವೆ ಖ ನೋಡಿ ಖ ಘ ಘ ಜ್ಞ ಅಂದ್ರೆ ಕಂಠದಲ್ಲಿ ಕಂಠ ಅಂದಿರ್ತೇವೆ ಇಲ್ಲಿ ಉತ್ಪತ್ತವೆ ಹಾಗಾಗಿ ನಾವು ಕಂಠಾಕ್ಷರಗಳು ಅಂತ ಕರ್ತವೆ ಗಂಟು ಅಥವಾ ಕಂಠದಲ್ಲಿ ಉಂಟಾಗ್ತಕ್ಕಂತಹ ಅಕ್ಷರಗಳು ಅವು ಐದು ಅಕ್ಷರಗಳು ನೀವು ಇನ್ನೊಮ್ಮೆ ಪ್ರಯತ್ನ ಪಡಿ ಮನೆಯಲ್ಲಿ ಆ ಅಕ್ಷರನ ನಿಧಾನವಾಗಿ ಉಚ್ಚಾರಣೆ ಮಾಡುತ್ತಂತ ಹೇಳ್ತಾ ಆ ಸುತ್ತು ಒಂದು ಸ್ಥಳವನ್ನು ನೀವು ಗಮನಿಸಿ ಆ ಕ ವರ್ಗದ ಐದು ಅಕ್ಷರ ಉಂಟಾಗ್ತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು ಏನಂದ್ರೆ ಕಂಠವನ್ನು ಲೆಕ್ಕ ಅತ್ತಾಯ್ತಾ ಇನ್ನೇ ಹೇಳ್ಕೊಳ್ಳಿ ಖ ನೋಡಿ ಗಂಟಲನ್ನ ಅಥವಾ ಆ ಕಂಠವನ್ನು ಗಮನಿಸಿ ಅದು ಏನಾಗುತ್ತೆ ಅಂತ ಖ ಖ ಘ ಘ ಜ್ಞ ಅರ್ಥಾಯ್ತಾ ಇದನ್ನ ನೀವು ಮನೆಯಲ್ಲಿ ಅಭ್ಯಾಸ ಮಾಡ್ತಾ ಅದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ನಿಮಗೆ ತಿಳಿಯಲಿಲ್ಲ ಇನ್ನು ಎರಡನೇ ವರ್ಗ ಕ್ಷೇ ವರ್ಗ ಕ್ಷೇ ವರ್ಗದ ಅಕ್ಷರಗಳು ಇಲ್ಲಿ ಸಿಗ್ತಾಂತ ಎಷ್ಟುಗಳಿವೆ ಇವನ್ನ ಉಚ್ಚಾರಣೆ ಮಾಡುವಾಗ ಹೇಳುವಾಗ ಆ ಅಕ್ಷರಗಳು ಅಂದ್ರೆ ಕ್ಷೇ ವರ್ಗದ ಅಕ್ಷರಗಳು ಎಲ್ಲಿ ಉತ್ಪಾದನೆ ಆಗ್ತವೆ ಅಂತ ನೀವು ಗಮನಿಸಿ ಗಮನಿಸಿದ್ರ ಛ ಛ ಛ ಛ ಛ ಜ್ಞ ಛ ಛ ಝ ಝ ಜ್ಞ ದವಡೆ ನೀವು ಎರಡು ಹೆಸರುಗಳನ್ನ ಕೂಡ್ತೀರಾ ನಾಲ್ಕು ಏನ್ ಮಾಡುತ್ತೆ ಬಂದು ದವಡೆಗೆ ತಾಗುತ್ತೆ ಛ ಛ ಝ ಝ ಜ್ಞ ಅಂದ್ರೆ ದವಡೆಯ ಸಹಾಯದಿಂದ ಈ ಐದು ಅಕ್ಷರಗಳು ಉತ್ಪತ್ತಿ ಆಗ್ತವೆ ಅಥವಾ ಹುಟ್ಟುತ್ತವೆ ಹಾಗಾಗಿ ಇವನ್ನ ತಾಳವೆಂದರೆ ದವಡೆ ದವಡೆಯ ಸಹಾಯದಿಂದ ಈ ಕ್ಷೇವರ್ಗದ ಅಕ್ಷರಗಳು ಉತ್ಪತ್ತಿ ಆಗ್ತವೆ ಇವನ್ನ ನಾವು ತಾಳವೆಂದರೆ ಅಂತ ಕರೀತೇವೆ ಮೂರನೇ ವರ್ಗ ಟ ವರ್ಗ ಈ ಟ ವರ್ಗದ ಅಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡುವಾಗ ನೀವು ಗಮನಿಸಿ ನಿಮ್ಮ ಜ್ಞಾನಕ್ಕೆ ಅರ್ಧ ಹೊರಳುತ್ತೆ ಆ ಹೊರಳಿದ ಭಾಗ ಏನಾಗುತ್ತೆ ನಿಮ್ಮ ಬಾಯಿಯ ಮೇಲ್ಭಾಗಕ್ಕೆ ತಾಗುತ್ತೆ ಹಾಗೆ ತಾಗಿದಾಗ ಈ ಅಕ್ಷರಗಳು ಉಂಟಾಗ್ತವೆ
ಈ ವರ್ಗೀಯ ವ್ಯಂಜನಾಕ್ಷರಗಳ ಬಗ್ಗೆ ನಾವು ಮೂರು ವಿಧಗಳಾಗಿ ನಿರ್ಣಯ ಮಾಡ್ತೇವೆ. ಆ ಮೂರು ವಿಧಗಳು ಯಾವುದು ಅಂದ್ರೆ ಅಲ್ಪಪ್ರಾಣಗಳು, ಮಹಾಪ್ರಾಣಗಳು ಮತ್ತೆ ಅನುನಾಶಿಕಗಳು. ವಿದ್ಯಾರ್ಥಿಗಳೇ, ಈಗಾಗಲೇ ವರ್ಗೀಯ ವ್ಯಂಜನಗಳು ಉತ್ಪ
ವಿದ್ಯಾರ್ಥಿಗಳೇ ನಾವು ಮೊದಲನೇದು ಅಂತ ಹೇಳಿದ್ವಿ ಅಲ್ಪ ಪ್ರಾಣಗಳು ಏನು ಅಲ್ಪ ಪ್ರಾಣಾಕ್ಷರಗಳು ಏನು ಅಲ್ಪ ಪ್ರಾಣಾಕ್ಷರಗಳು ಅಂತಂದ್ರೆ ಮಕ್ಕಳೇ ಮೊದಲಿಗೆ ನಾವು ಪ್ರಾಣ ಅಂದ್ರೆ ಉಸಿರು ಅಂತ ಅರ್ಥ ತಿಳ್ಕೊಳ್ತೇವೆ ಪ್ರಾಣ ಅಂದ್ರೆ ಉಸಿರು ಈಗ ಪ್ರಾಣ ಹೋಯಿತು ಸತ್ತಂದ್ರೆ ಪ್ರಾಣ ಹೋಯಿತು ಅಂತ ಅಂದ್ರೆ ಉಸಿರು ಹೋಯಿತು ಅಂದ್ರೆ ಆ ಅಕ್ಷರಗಳು ಉತ್ಪತ್ತಿಯಾಗುವಾಗ ಅಥವಾ ಹುಟ್ಟುವಾಗ ತೆಗೆದುಕೊಳ್ಳುವ ಉಸಿರಿನ ಆಧಾರದ ಮೇಲೆ ಆ ಆಧಾರದ ಮೇಲೆ ಮಾಡ್ತೀವಿ ಈ ವರ್ಗೀಯ ವ್ಯಂಜನಗಳ ಮೇಲೆ ನಾವು ವಿಂಗಡಣೆ ಮಾಡ್ತೀವಿ ಅಲ್ಪ ಪ್ರಾಣ ಅಂದ್ರೆ ಅಲ್ಪ ಅಂದ್ರೆ ಕಡಿಮೆ ಪ್ರಾಣ ಅಂದ್ರೆ ಉಸಿರು ಕಡಿಮೆ ಉಸಿರಿನಲ್ಲಿ ಉಚ್ಚರಿಸಲ್ಪಡ್ತಕ್ಕಂತಹ ಅಲ್ಪ ಅಂದ್ರೆ ಕಡಿಮೆ ಪ್ರಾಣ ಅಂದ್ರೆ ಉಸಿರು ಅಲ್ಪ ಅಂದ್ರೆ ಕಡಿಮೆ ಪ್ರಾಣ ಅಂದ್ರೆ ಉಸಿರು ಕಡಿಮೆ ಉಸಿರಿನಲ್ಲಿ ಕಡಿಮೆ ಉಸಿರಿನಲ್ಲಿ ಉಚ್ಚರಿಸಿರ್ತಕ್ಕಂತಹ ಅಕ್ಷರಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರೀತೇವೆ ಅಲ್ಪ ಪ್ರಾಣಾಕ್ಷರಗಳು ಅಂದ್ರೆ ಕಡಿಮೆ ಉಸಿರಿನಲ್ಲಿ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳು ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರೀತೇವೆ ಹಾಗಾದ್ರೆ ಆ ಅಲ್ಪ ಪ್ರಾಣಾಕ್ಷರಗಳು ಯಾವಪ್ಪ ಅಂದ್ರೆ ಪ್ರತಿಯೊಂದು ವರ್ಗದ ಮೊದಲ ಮತ್ತು ಮೂರನೇ ಅಕ್ಷರಗಳು ಇಲ್ಲಿ ಬಂದ್ರೆ ನೋಡಿ ಅಲ್ಪ ಪ್ರಾಣ ಅಂದ್ರೆ ಅಲ್ಪ ಪ್ರಾಣ ಅಕ್ಷರಗಳು ಯಾವಪ್ಪ ಅಂತಂದ್ರೆ ಪ್ರತಿಯೊಂದು ವರ್ಗದ ಮೊದಲ ಮೂರನೇ ಅಕ್ಷರಗಳು ಯಾವತ್ತವೆ ಅಲ್ಪ ಪ್ರಾಣಾಕ್ಷರಗಳು ಕ ಗ ಛ ಜ ಟ ಡ ಕ ದ ಪ ವ ಈ ಅಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ತಿಳಿತಾ ಮಕ್ಕಳೇ ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿರಲ್ಲಿ ಉಚ್ಚರಿಸತಕ್ಕಂತಹ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರೀತೇವೆ ಇನ್ನು ಮಹಾಪ್ರಾಣಾಕ್ಷರಗಳು ಕಡಿಮೆ ಇಂದ ಮಹಾಪ್ರಾಣಾಕ್ಷರಗಳು ಮಹಾಪ್ರಾಣ ಅಂದ್ರೆ ಮಹಾ ಅಂದ್ರೆ ಬಹಳ ಪ್ರಾಣ ಅಂದ್ರೆ ಉಸಿರು ಬಹಳ ಉಸಿರಿನಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರ ನಾವು ಮಹಾಪ್ರಾಣಾಕ್ಷರಗಳು ಅಂತ ಕರೀತೇವೆ ಹಾಗಾದ್ರೆ ಈ ಮಹಾಪ್ರಾಣಾಕ್ಷರಗಳು ಯಾವಪ್ಪ ಅಂದ್ರೆ ಪ್ರತಿಯೊಂದು ವರ್ಗದ ಎರಡು ಮತ್ತು ನಾಲ್ಕನೆಯ ಅಕ್ಷರಗಳು ಪ್ರತಿಯೊಂದು ವರ್ಗದ ಎರಡನೆಯ ಮತ್ತು ನಾಲ್ಕನೆಯ ಅಕ್ಷರಗಳು ಏನಾಗ್ತವೆ ಮಹಾಪ್ರಾಣಾಕ್ಷರಗಳು ಅಂತ ನಾವನ್ನ ಕರಿತೇವೆ ಇವುಗಳನ್ನು ಉಚ್ಚರಿಸುವಾಗ ನಾವು ಹೆಚ್ಚು ಉಸಿರಿನ ಉಚ್ಚಾರಣೆ ಮಾಡ್ತೇವೆ ಖ ಘ ಠ ಢ ಈ ರೀತಿ ಹೆಚ್ಚು ಉಸಿರನ್ನು ಕೊಟ್ಟು ಅವನ್ನ ನಾವು ಉಚ್ಚರಿಸ್ತೇವೆ ಹಾಗಾಗಿ ಇವಾಗ ನಾವು ಮಹಾಪ್ರಾಣಾಕ್ಷರಗಳು ಅಂತ ಕರಿತೇವೆ ಇನ್ನು ಕೊನೆಯದಾಗಿ ಅನುನಾಸಿಕಗಳು ನಾಸಿಕ ಅಂದ್ರೆ ಮೂಗು ನಾಸಿಕ ಅಂದ್ರೆ ಮೂಗು ಎಲ್ಲರಿಗೆ ಇದೆಯಲ್ಲ ಮೂಗು ಆ ಮೂಗಿನಲ್ಲಿ ಉಸಿರಾಡ್ತಾವಲ್ವ ಉಸಿರಾಡ್ತಿದ್ರೆ ನಮಗೆ ಪ್ರಾಣ ಇದೆ ಅಂತ ಅರ್ಥ ಏನದು ಅನುನಾಸಿಕ ಅಂತಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳೇ ನಾವು ಅನುನಾಸಿಕಗಳು ಅಂದ್ರೆ ಈ ಅಕ್ಷರಗಳು ನಮ್ಮ ಬಾಯಿಯಿಂದ ಅಲ್ಲ ಮೂಗಿನ ಮೂಲಕ ಮೂಗಿನಲ್ಲಿ ಉಸಿರನ್ನು ತೆಗೆದುಕೊಳ್ಳುವ ಕ್ರಿಯೆ ಮೂಲಕ ಏನಾಗುತ್ತೆ ಇಲ್ಲಿ ಅಕ್ಷರಗಳು ಉತ್ಪಾದನೆ ಆಗ್ತವೆ ಅಥವಾ ಹುಟ್ಟುಕೊಳ್ತವೆ ಹಾಗಾಗಿ ಇವನ್ನ ನಾವು ಅನುನಾಸಿಕಗಳು ಅಂತ ಕರಿತೇವೆ ಹಾಗಾಗಿ ಈ ಅನುನಾಸಿಕ ಅಕ್ಷರಗಳು ಯಾವಪ್ಪ ಅಂದ್ರೆ ಪ್ರತಿಯೊಂದು ವರ್ಗದ ಕೊನೆಯ ಅಕ್ಷರಗಳು ಅಂದ್ರೆ ಐದನೆಯ ಅಕ್ಷರಗಳು ಅನುನಾಸಿಕಗಳು ಅಂತ ಕರೀತೇವೆ ಅಂತಂದ್ರೆ ಮಕ್ಕಳೇ ಅನುನಾಸಿಕ ಅಂದ್ರೆ ನಾಸಿಕದ ಮೂಲಕ ಅಥವಾ ಮೂಗಿನ ಮೂಲಕ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳನ್ನು ನಾವು ಅನುನಾಸಿಕಗಳು ಅಂತ ಕರಿತೇವೆ ವಿದ್ಯಾರ್ಥಿಗಳೇ ಈ ಒಂದು ತರಗತಿಯಲ್ಲಿ ನಾವು ವ್ಯಂಜನಾಕ್ಷರದ ವಿಧಗಳ ಬಗ್ಗೆ ತಿಳ್ಕೊಳ್ತಾ ಆ ವರ್ಗೀಯ ವ್ಯಂಜನಾಕ್ಷರಗಳಲ್ಲೇ ಮೊದಲ ಒಂದು ವಿಧವಾದಂತಹ ವರ್ಗೀಯ ವ್ಯಂಜನಗಳ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇವೆ ಅಲ್ವಾ ಏನಾದ್ರೂ ಅರ್ಥ ಆಗಿದ್ರೆ ಮನೆಯಲ್ಲಿ ಇನ್ನೊಂದು ಸರಿ ಅಭ್ಯಾಸ ಮಾಡಿ ನಂತರದಲ್ಲಿ ನನಗೆ ನಿಮ್ಗೆ ಏನಾಗ್ತದೆ ಕೇಳಿ ನಾನು ಅದನ್ನ ವಿಸ್ತರಿಸ್ತೇನೆ ಇದರ ಒಂದು ಬರವಣಿಗೆ ರೂಪವನ್ನ ನಂತರದಲ್ಲಿ ನಿಮಗೆ ಕಳಿಸಿಕೊಡ್ತೇನೆ
ಧನ್ಯವಾದಗಳು.